कुमटा तालूकिन गोरेयल्ली दिवंगत जीएन हेगडे ट्रस्ट संस्थापक अध्यक्ष हागू ख्यात स्त्रीरोग तज्ञ डॉक्टर जीजी हेगडे स्थापित नूतन केनरा एक्सलेंस पियू कॉलेज कट्टडवन्न दिवगीय रामानंद अवधूत स्वामीजी अमृत हस्तदिंद गुरुवार लोकार्पणेगोंडितु। दिव्य सानिध्य वहिसिद्द दिवगीय रामानंद अवधूत स्वामीजी दीप बेळगिसि उद्घाटिसि फल मंत्राक्षतेयन्न नीडि आशीर्वदिसिदरु। उद्घाटना समारंभदल्लि पाल्गोंड राष्ट्रीय स्वयं सेवक संघद प्रांतीय प्रचारक सूरामण्ण मातनाडि उत्कृष्ट शिक्षणद जोतेगे मक्कळु देशक्के आस्तियागबेकु। प्रकृतिय प्रतियोंदु वस्तुविगू हेसरिडुव संप्रदाय इरुवुदु सहज। ಅಂತೆಯೆ ನೂತನ ಪ್ರಾರಂಭಗೊಳ್ಳಲಿರುವ ಪಿಯು ಕಾಲೇಜಿಗೆ ಎಕ್ಸಲೆನ್ಸ್ ಎಂದು ನಾಮಕರಣ ಮಾಡಿರುವುದು ವಿಶೇಷವಾಗಿದೆ। ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿಶ್ರಮ ಇರುವಲ್ಲಿ ಸರಸ್ವತಿ ಇರುತ್ತದೆ। ಶಿಕ್ಷಣ ನೀಡುವ ಹಾಗೂ ಪಡೆಯುವ ಉತ್ಸಾಹದ ಜೊತೆ ಅನುಭವವಿರಬೇಕು। ಜ್ಞಾನಕ್ಕೆ ಪೇಟೆಂಟ್ ಅನ್ನೋದಿಲ್ಲ। ಹೀಗಾಗಿ ಭಾರತ ದೇಶದಲ್ಲಿ ವಿಶ್ವದ ಯಾವುದೇ ದೇಶದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬಹುದು। ಶಿಕ್ಷಣ ನೀಡಲು ಸಜ್ಜಾಗಿ ನಿಂತಿರುವ ಕಟ್ಟಡದ ಹೂರಣ ಅದ್ಭುತವಾಗಿದೆ। ಇಲ್ಲಿಯ ಪರಿಸರ ಎಲ್ಲಾ ಹಂತದಲ್ಲಿ ಪರಿಶುದ್ಧವಾಗಿದೆ। ಹೀಗಾಗಿ ಈ ಶಿಕ್ಷಣ ಸಂಸ್ಥೆಗೆ ಸರಸ್ವತಿ ಒಲಿಯಲಿದ್ದಾಳೆ ಎಂದರು। ಸ್ವಚ್ಛ ಪರಿಸರವಿದ್ದಲ್ಲಿ ಭಗವಂತ ನೆಲೆಸುತ್ತಾನೆ। ಡಾಕ್ಟರ್ ಜಿಜಿ ಹೆಗಡೆ ನೂತನವಾಗಿ ಆರಂಭಿಸಿರುವ ಎಕ್ಸಲೆನ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸುಯೋಗ ಶಿಕ್ಷಣ ಮತ್ತು ಜೀವನಕ್ಕೆ ಬೇಕಾದ ನೀತಿ ಉಪನ್ಯಾಸಕರು ಬೋಧಿಸಬೇಕು। ಈ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ರಾಷ್ಟ್ರಭಕ್ತ ಮಕ್ಕಳಾಗುವುದರ ಜೊತೆಗೆ ಭಾರತ ಮಾತೆಯ ಮಕ್ಕಳಾಗಿ ದೇಶಕ್ಕೆ ಆಸ್ತಿಯಾಗಬೇಕು ಎಂದು ಕರೆ ನೀಡಿದರು। ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಬಂದು ಈ ಸಂಸ್ಥೆ ಸೇರಿ ಕಲಿಯುವಂತಹ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ಮಾತೆ ಸರಸ್ವತಿಯನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ನಿತ್ಯವೂ ನಿನ್ನ ಪ್ರಾರ್ಥನೆ ನಾವು ಮಾಡ್ತೀವಿ। ಆದರೆ ಹಿಂದೆ ಒಂದೇ ಒಂದು ನಮ್ಮ ಇಚ್ಛೆ ಅಂದರೆ ವಿದ್ಯೆ ಮತ್ತು ಬುದ್ಧಿಯನ್ನು ನಮಗೆ ಕರುಣಿಸು। ಸರಸ್ವತಿ ಮೂಲ ನೆಲೆ ಕಾಶ್ಮೀರ ಅನ್ನೋದು ನಮ್ಮ ನಂಬಿಕೆ, ಅದಕ್ಕೋಸ್ಕರ ಕಾಶ್ಮೀರ ಪುರವಾಸಿನಿ ಅಂತ ಹೇಳಿ। ದಿವಂಗತ ಜಿಎನ್ ಹೆಗಡೆ ಟ್ರಸ್ಟ್ ಅಧ್ಯಕ್ಷ ಕೆನರಾ ಹೆಲ್ತ್ ಕೇರ್ನ ಖ್ಯಾತ ಸ್ತ್ರೀರೋಗ ತಜ್ಞ ಡಾಕ್ಟರ್ ಜಿಜಿ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ಗುರುಹಿರಿಯರ ಹಾಗೂ ಹಲವರ ಸಹಕಾರದಿಂದ ಉತ್ತಮ ಶಿಕ್ಷಣ ಸಂಸ್ಥೆ ಕಟ್ಟಬೇಕೆಂಬ ಕನಸು ನನಸಾಗುವ ಹೊಸ್ತಿನಲ್ಲಿದ್ದೇವೆ। ಉತ್ತಮ ಶಿಕ್ಷಣಕ್ಕಾಗಿ ಜಿಲ್ಲೆಯ ಜನ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಾರೆ। ಹಾಗಾಗಿ ಆಧುನಿಕ ಶಿಕ್ಷಣದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಲ್ಲ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಂಕಲ್ಪವನ್ನು ಹೊಂದಿದ್ದೇವೆ। ಆದ ಕಾರಣ ಈ ಪಿಯು ಕಾಲೇಜಿನ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು। ವೇದಿಕೆಯಲ್ಲಿ ದಿವಂಗತ ಜಿಎನ್ ಹೆಗಡೆ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಸೀತಾಲಕ್ಷ್ಮಿ ಉಪಸ್ಥಿತರಿದ್ದರು। ಧನ್ಯ ಹೆಗಡೆ ಭಕ್ತಿಗೀತೆ ಹಾಡಿದರು। ನಿಯೋಜಿತ ಪ್ರಾಚಾರ್ಯ ಡಿಎನ್ ಭಟ್ ವಂದಿಸಿದರು। ಪ್ರೊಫೆಸರ್ ಜಿಡಿ ಭಟ್ ನಿರೂಪಿಸಿದರು। ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿ ದಾನ ನೀಡಿದವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು।